ಇನ್ನು ಕಾವೇರಿ ಕಿಚ್ಚಿನ ಬಗ್ಗೆ ಕೊನೆಗೂ ಮೌನ ಮೂರ್ತಿದ್ದಾರೆ ಸ್ಯಾಂಡಲ್ವುಡ್ ನಟ. ಕಾವೇರಿ ನೀರು ಬಿಡುಗಡೆ ಬಗ್ಗೆ ನಟ ದರ್ಶನ್ ತುಗುದೀಪ್ ಟ್ವೀಟ್ ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿವಿಗೆ ನಟ ದರ್ಶನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಕಿಚ್ಚಿನ ಬಗ್ಗೆ ಕೊನೆಗೂ ಮೌನ ಮೂರ್ತಿದೆ ಸ್ಯಾಂಡಲ್ವುಡ್. ಕಾವೇರಿ ನೀರು ಬಿಡುಗಡೆ ಬಗ್ಗೆ ನಟ ದರ್ಶನ್ ತುಗುದೀಪ್ ಟ್ವೀಟ್ ಮಾಡೋದ್ರ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರೋದಕ್ಕೆ ನಟ ದರ್ಶನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಪಾಲಿನ ನೀರಿಗೆ ಕತ್ತರಿ ಬೀಳ್ತಲೇ ಇದೆ. ಹಿಂದಿನಿಂದಲೂ ಕರ್ನಾಟಕಕ್ಕೆ ಕಾವೇರಿ ವಿಚಾರದಲ್ಲಿ ಅನ್ಯಾಯವಾಗ್ತಿದೆ. ಈ ವರ್ಷ ರಾಜ್ಯದಲ್ಲಿ ಸಾಕಷ್ಟು ನೀರಿನ ಅಭಾವ ಇದೆ, ಆದರೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಲಾಗ್ತಾ ಇದೆ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ಹೇಳಿ ಟ್ವೀಟ್ ಮಾಡೋದ್ರ ಮುಖಾಂತರ ಕನ್ನಡ ನಟರ ವಿರುದ್ಧ ಸಂಘಟನೆಗಳ ಪ್ರತಿಭಟನೆ ಬೆನ್ನಲ್ಲೇ ದರ್ಶನ್ ಈ ಟ್ವೀಟ್ ಮಾಡಿದ್ದಾರೆ. ಇದೀಗ ಸ್ಯಾಂಡಲ್ವುಡ್ನ ನಟರಾಗಿರುವಂತಹ ದರ್ಶನ್ ತುಗುದೀಪ್ ಅವರು ಟ್ವೀಟ್ ಮಾಡೋದ್ರ ಮುಖಾಂತರ ತಮ್ಮ ಒಂದು ಬೆಂಬಲವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜ್ಯಕ್ಕೆ ಕಾವೇರಿ ವಿಚಾರದಲ್ಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ, ಹಿಂದಿನಿಂದಲೂ ಕೂಡ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಲೇ ಇದೆ, ಹೀಗಾಗಿ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ಹೇಳಿ ಅವರು ಟ್ವೀಟ್ ಮಾಡೋದ್ರ ಮುಖಾಂತರ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಯಾಕಂದರೆ ಸ್ಯಾಂಡಲ್ವುಡ್ನ ಹಿರಿಯ ನಟರಾಗಿರ್ಬೋದು ಅಥವಾ ಈಗ ಸ್ಟಾರ್ ನಟರು ಯಾರೂ ಕೂಡ ಬಾಯಿ ಬಿಚ್ತಾ ಇಲ್ಲ, ತುಟಿ ಬಿಚ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದವರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ಪೋಸ್ಟ್ಗಳನ್ನು ಹಾಕೋದ್ರ ಮುಖಾಂತರ ಧಿಕ್ಕಾರ ಅನ್ನುವಂಥ ಒಂದು ವರ್ಡನ್ನು ಮೆನ್ಷನ್ ಮಾಡಿ ಕನ್ನಡ ಚಿತ್ರರಂಗದವರಿಗೆ ಸ್ಟಾರ್ ನಟರಿಗೆ ಧಿಕ್ಕಾರ ಅಂತ ಹೇಳಿ ಪೋಸ್ಟರ್ಗಳನ್ನು ಹಾಕಿದರು. ಇಷ್ಟಾದ್ಮೇಲೆ ಕೂಡ ಮಾತನಾಡದಿದ್ರೆ ಚೆನ್ನಾಗಿರಲ್ಲ, ಯಾಕಂದರೆ ಕನ್ನಡ ಸಿನಿಮಾಗಳಲ್ಲಿ ಕಾವೇರಿ ವಿಚಾರವಾಗಿ ಬಹಳಷ್ಟು ಕಥೆಗಳನ್ನು ನಾವು ನೋಡಿದ್ದೀವಿ. ದರ್ಶನ್ ಸಿನಿಮಾಗಳಲ್ಲೂ ಕೂಡ ಕಾವೇರಿ ಎನ್ನುವಂಥ ಹೆಸರನ್ನು ಅಂದರೆ ಚಿತ್ರದ ನಾಯಕಿಯರಿಗೆ ಇಟ್ಟು ಕಥೆಗೆ ಲಿಂಕ್ ಮಾಡಿ ಸ್ಕ್ರಿಪ್ಟ್ ಮಾಡಿರುವುದನ್ನು ಕೂಡ ನಾವು ನೋಡಿದ್ದೀವಿ. ಸಿನಿಮಾಗಳಲ್ಲಿ ಈ ರೀತಿ ನೀವು ಕಾವೇರಿ ವಿಚಾರವನ್ನು ಬಳಸ್ಕೊಳ್ತೀರಾ? ಆದರೆ ಕಾವೇರಿ ಹೋರಾಟ ಬಂದಾಗ ಯಾರು ಕೂಡ ಮುಂದೆ ಬರಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕನ್ನಡಿಗರು ಕೇಳ್ತಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕಕ್ಕೆ ರೈತರಿಗೆ ಅನ್ಯಾಯವಾಗ್ತಾ ಇದ್ರು ಕೂಡ ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ಬನ್ನಿ, ಎಲ್ಲರೂ ಅಖಾಡಕ್ಕೆ ಬನ್ನಿ, ಎಲ್ಲರೂ ಸೇರಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅನ್ನುವಂಥ ಒಂದು ಕೂಗು ಕನ್ನಡಿಗರದ್ದು. ಹೀಗಾಗಿ ಈಗ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮೊದಲಿಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ನಾವು ನಮ್ಮ ಕುಟುಂಬ ಎಲ್ಲರೂ ಕೂಡ ಕರೆದ್ರೆ ಬರ್ತೀವಿ, ಫಿಲ್ಮ್ ಚೇಂಬರ್ ಕರೆಗಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ ಮತ್ತೊಂದು ಕಡೆ ನಟ ದರ್ಶನ್ ಅವರು ಟ್ವೀಟ್ ಮಾಡೋದ್ರ ಮುಖಾಂತರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂಥೇಳಿ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ.